ಚಾರ್ಟರ್ ಆಗಿರಿ ಬರೋ ದಿನಗಳಲ್ಲಿ ಈ ಆರ್ಥಿಕಗಳ ವಿಶ್ರಾಂತಿ ತಗೊಳ್ಳೋದಲ್ಲ ನಾವು ಮಾತಾಡ್ತಾ ಇರೋದು ಬರ್ತಾ 15 ಸೆಪ್ಟೆಂಬರ್ 15 ಅನ್ನೋದಾಗ ಸೆಪ್ಟೆಂಬರ್ 15 ಮತ್ತೆ ಚಲೋ ಅಂತ ಚಲೋ ಅಂದ್ರೆ ಮೂರನೇ ಇರ್ಬೇಕು ನಾವು ಏ ಬಂದಂತ ಮುಕ್ಕೊಂಡ್ರಂತ ಕುಂಭಕರ್ಣ ಅಂತ ನೋಡು ಅಂಬರೀಷ್ ಕುಂಭಕರ್ಣ ಅಲ್ಲ ನಾವು ಎದ್ದೀವಿ ಅಂಬರೀಷ ಎದ್ದುಬಿಟ್ಟಿವಿ ವೀರಭದ್ರ ಆಗಿಬಿಟ್ಟಿವಿ ವೀರಭದ್ರ ರೂಪ ತಾಳಿ ಯಾರು ತಡೆದಿಲ್ಲ ಅದಕ್ಕೆ ನಾವು ವೀರಭದ್ರ ಆಗ್ಲೇಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಪೂಜ್ಯರಿಗೆ ಮತ್ತೊಮ್ಮೆ ನಾನು ಎಲ್ಲ ಸಮುದಾಯದ ಈ ಕರ್ನಾಟಕ ರಾಷ್ಟ್ರದ ನಮ್ಮ ನಿಗಾಯದ ಪೂಜ್ಯ ಸರಿ ಸಮುದಾಯದ ಪರವಾಗಿ ಪೂಜ್ಯರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಸಮರ್ಪಿಸಿ ಅವರಿಗೆ ಮತ್ತೆ ಈಗ ಮುಂದೆ ಕೆಲಸ ಕೊಡೋಣ ಪೂಜ್ಯರು ಕುಂದರು ಬೇಡ ಈಗ ನಾವು ಇಲ್ಲಿ ತನ ಏನು ಪಾದಯಾತ್ರೆ ಮಾಡಿದ್ವಿ ಎಲ್ಲ ಆಯ್ತು ನಾವು ಮುಸುಗುಡ ಪಟ್ಟಲೆ ಅಂತ ಹೇಳಿದ್ರು 1,20,00,000 ಜನಸಂಖ್ಯೆ ಐತಿ ಒಬ್ಬೊಬ್ಬ 10,000 ರೂಪಾಯಿ ಕೊಡ್ರಿ ನಮ್ಮ ಮಠದ ಪರಿಸ್ಥಿತಿ ನೋಡ್ರಿ ನಮ್ಮ ಮಠದ ಪರಿಸ್ಥಿತಿ ನೋಡ್ರಿ ಮಠ ಕಟ್ಟಣ ಮಠ ಈ ಸರಿ ಕಟ್ಟಣ ಈ 6 ತಿಂಗಳ ಅವಧಿ ಏನು ಸೆಪ್ಟೆಂಬರ್ 15 ವರೆಗೂ ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಪದಾಧಿಕಾರಿಗಳು ಇಲ್ಲೇ ಅದ ದಯವಿಟ್ಟು ಹೋಗಿ ನೀವು ಮುಕ್ಕೊಂಡ್ರಪ್ಪ ಅಣ್ಣ ನಮ್ಮ ಮಠ ಕಟ್ಟೋದಕ್ಕೆ ನಾವು ಜಿಲ್ಲಾವಾರು ತಾಲೂಕುವಾರು ಒಂದು ಜಾಗೃತಿ ಸಭೆಯನ್ನು ಮಾಡೋಣ ದೇವಿಗೆ ಸಂಗ್ರಹಣವನ್ನು ಮಾಡೋಣ 6 ತಿಂಗಳಲ್ಲಿ ಹಣ ಸಂಗ್ರಹಣೆ ಮಾಡಿ ಮುಂದೆ ಬರೋ ಒಂದು ವರ್ಷದಲ್ಲಿ ಚನ್ನಪ್ಪನ ಜಯಂತಿ ದಿವಸನೇ ಹೊಸ ಮಠ ಕಟ್ಟಿ ಉದ್ಘಾಟನೆ ಮಾಡೋಣ ಮಾತು ನಾನು ಹೇಳಿಕೊಡ್ತೇನೆ ಈಗ ಆಯ್ತು ಮಠ ಕಟ್ಟಿದ್ರೆ ಎಲ್ಲರೂ ನಾವೇನು ಬೇರೆ ಹೋಗಿದ್ದೀನಿ ಈಗ ಕೇಳೋದು ಬೇಡ ನಮ್ಮ ಸಮಾಜದವ್ರು ಕೊಟ್ರೆ ಸಾಕು 10 ರೂಪಾಯಿ ಕೊಟ್ರೆ ಸಾಕು ಒಬ್ಬೊಬ್ಬರು ಕೊಡ್ತಿರಲ್ಲಪ್ಪ 100 ರೂಪಾಯಿ ಕೊಡ್ತಿರಲಿಲ್ಲ ಒಂದ್ 100 ರೂಪಾಯಿ ಎಲ್ಲ ತಾಲೂಕು ಜಾಗೃತಿ ಚಲೋ ಮಾಡಿ ನಾಳೆ ಇದ್ರೆ ಎಲ್ಲರೂ ಒಬ್ಬ ಮನೆಗೆ ಒಬ್ಬ 100 ರೂಪಾಯಿ ಕೊಟ್ರೆ ಸಾಕು 10 ಕೋಟಿ ರೂಪಾಯಿ ರೊಕ್ಕ ಬರುತ್ತೆ 10 ಕೋಟಿ ರೂಪಾಯಿ ರೊಕ್ಕ ಬರುತ್ತೆ ಯಾವ ಸರ್ಕಾರಕ್ಕೂ ಕೈಗೊಟ್ಟೆ ಬೇಡ ಯಾವ ಮುರುಗೇಶ್ ಗಿರಾಣಿಗೂ ಕೈಗೊಟ್ಟೆ ಬೇಡ ನಾವು ಮಠವನ್ನು ನಾವು ಸರ್ಕಾರಕ್ಕೆ ಇಚ್ಛೆಪಡ್ತೇವೆ ಯಾಕಂದ್ರೆ ಇದಕ್ಕೆ ನಾವು ಬಡ್ಡಿ ಸಿಕ್ಕಿ ಮಾತಾಡೋದು ಒಳ್ಳೆ ಒಳ್ಳೆ ಅವನು 26 ಲಕ್ಷ ರೂಪಾಯಿ ಬೀಸಾಕಣ ಇದರ ತಿಂಗಳೊಳಗೆ ಸಮಾಜ ರೊಕ್ಕ ಕರೆಕ್ಟ್ ಮಾಡಿ ಈ ಜಗಕ್ಕೆ ಏನು ಮುರುಗೇಶ್ ಗಿರಾಣಿ ರೊಕ್ಕ ಕೊಟ್ಟಾರ ಅವನ ಮನೆಗೆ ಹೋಗಿ ರೊಕ್ಕ ಇಟ್ಟು ಬರ್ತೀನಿ ಜಗತ್ ರೊಕ್ಕ ಕೊಟ್ಟಿನಿ ನಾ ಏನ್ ಮಾಡಿನಿ ಏನ್ ದೊಡ್ಡ ರೊಕ್ಕ ಕೊಟ್ಟಿದ್ ಮಂತ್ರಿಗಿರಿ ಕೊಟ್ಟಲ್ಲಿ ರೊಕ್ಕ ಕೊಟ್ಟಿ ಪುಣ್ಯಾತ್ಮ ಸ್ವಾಮಿ ಮಂತ್ರಿ ಹಾಕಿದ್ದ ನೀವ ಹೇಳೋತಿರೋ ನಡಬೇಕಂತ ಚಾಲೆಂಜ್ ಮಾಡ್ತೀನಿ ನಾನು ಅವ್ರೇನೆ ನನಗೇನೆ ನನಗೇನು ಅವ್ನ ಹಂಚಿಕಿಲ್ಲ ನನಗೇನು ಅವ್ನು 1 ರೂಪಾಯಿ ನನಗೆ ಬಿಡಲೂ ಇಲ್ಲ ನಾವೇ ಸಮಾಜ ಕಟ್ಟಿದ್ದಾಗಿ ಒಂದು ಶಾಸಕ ಏನ ಇನ್ನೊಂದು 4 ಮಂದಿ MLC ಮಾಡ್ತಾವ